ನೋಡು, ಇಲ್ಲಿ ನಿನ್ನ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ನಿನ್ನ ಟೈಮ್. ಅದನ್ನ ಯಾರು ಕೊಟ್ರು ಸ್ವಲ್ಪ ಯೋಚಿಸ್ಕೊಡು. ಯಾಕಂದ್ರೆ ಯಾವಾಗ ಈ ಓದೋ ವಯಸ್ಸು ಕಳೆದೋಗುತ್ತೋ ಆಗ ತುಂಬಾ ಪಶ್ಚಾತ್ತಾಪನೆ ಇರುತ್ತೆ. ನರಕ ಅಂದ್ರೆ ಆಗ ಗೊತ್ತಾಗುತ್ತೆ, ಸರಿಯಾಗಿ ಒಂದು ಕೆಲಸ ಇರಲ್ಲ, ಜೋಬಲ್ಲಿ ದುಡ್ಡಿರಲ್ಲ, ಸರಿಯಾಗಿ ಮರ್ಯಾದೆ ಗೌರವ ಕೊಡಲ್ಲ, ಹೊರಗಡೆ ಜನ ಬಿಡಿ ನಮ್ಮ ಮನೆಯವರೇ ಮರ್ಯಾದೆ ಕೊಡಲ್ಲ. ಈಗ ಇರೋ ಈ 3-4 ತಿಂಗಳ ಟೈಮ್ ನಿನ್ನ ಕರಿಯರ್ನ ಬಿಲ್ಡ್ ಮಾಡಬಹುದು ಅಥವಾ ಆಳಾದರೂ ಮಾಡಬಹುದು. ಈ ಎರಡು ನಿನ್ನ ಕೈಯಲ್ಲೇ ಇದೆ. ತಗೋ ಪುಸ್ತಕ ಪೆನ್ನು, ನಿನ್ನ ಇತಿಹಾಸವನ್ನ ನೀನೇ ಬರ್ಕೋ. ಈಗ ಪೆನ್ನು ಪುಸ್ತಕವನ್ನ ಹಿಡಿಯೋಕೆ ರೆಡಿ ಇಲ್ಲ ಅಂದ್ರೆ ಮುಂದೆ ಬೇರೆಯವ್ರ ಮಾತು ಕೇಳಿಸ್ಕೊಂಡು ಸುಮ್ಮನಿರೋಕೆ ರೆಡಿ ಇರು. ಪ್ರತಿಯೊಬ್ಬರಿಗೂ ಯಾಕೆ ನಿನ್ನ ಕೈಯಲ್ಲಿ ಆಗ್ಲಿಲ್ಲ ಅಂತ ಕಾರಣಗಳನ್ನ ಕೊಡೋಕೆ ರೆಡಿ ಇರು. ಅಪ್ಪ ಅಮ್ಮನ ನಂಬಿಕೆಯನ್ನ ಕಳ್ಕೊಳ್ಳೋಕೆ ರೆಡಿ ಇರು. ಇಲ್ಲ, ನನ್ನ ತಂದೆ ತಾಯಿಯ ನಂಬಿಕೆಯನ್ನ ಬೇರೆಯವ್ರ ಮುಂದೆ ತಲೆಬಾಗೋ ಹಾಗೆ ಮಾಡಬಾರ್ದು ಅಂತ ಇದ್ರೆ ಸೈಲೆಂಟ್ ಆಗಿ ಬುಕ್ಸ್ ತೆಗೆದು ಓದು. ಆಲ್ರೆಡಿ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ದಾರಿಯಲ್ಲಿ ನಿಲ್ಲಿಸ್ಬೇಡ. ಯಾರು ಹೇಳಿದ್ ನಿನ್ಗೆ ದೊಡ್ಡ ಕನಸನ್ನ ಕಾಣು ಅಂತ? ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಈ ರೀತಿ ಆಗು ಅಂತ ಯಾರು ಹೇಳಿದ್ ನಿನ್ಗೆ? ಸಾಧಾರಣವಾಗಿನೇ ಬದುಕಬಹುದಲ್ವಾ? ಆದ್ರೆ ದೊಡ್ಡ ಕನಸನ್ನ ನೀನೇ ಕಂಡಿದೀಯಾ ಅಂದ್ರೆ ಅದನ್ನ ಪೂರ್ತಿ ಮಾಡೋಕೆ ನೀನೇ ಪ್ರಯತ್ನ ಹಾಕ್ಬೇಕಲ್ವಾ? ನನ್ನ ಕೈಯಲ್ಲಿ ಆಗಲ್ಲ ಅಂತ, ಈ ಸಬ್ಜೆಕ್ಟ್ ಕಷ್ಟ ಅಂತ ಅಂದ್ಕೊಂಡು ಸುಮ್ಮನೆ ಕುತ್ತಿದ್ರೆ ಏನೂ ಆಗಲ್ಲ. ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಸುಮ್ಮನೆ ಕನಸನ್ನ ಯಾಕೆ ಕಾಣ್ತೀಯ? ಹೊರಗಡೆಯಿಂದ ನೋಡೋಕೆ ಶಾಂತವಾದ ಸಮುದ್ರದ ತರ ಇದ್ರೂ ಸರಿ, ನಿನ್ ಒಳಗಡೆ ಗುರಿ ಮುಟ್ಟಬೇಕು ಅನ್ನೋ ಜ್ವಾಲಾಮುಖಿಯಾಗಿರೋ. ಹೌದು, ಈ ಜೀವನದಲ್ಲಿ ಈ ದಿನ ಕಷ್ಟ ಇದೆ. ಈ ದಿನ, ಈ ಕ್ಷಣ ನೀನ್ ಧೈರ್ಯದಿಂದ ಹೆಜ್ಜೆ ಮುಂದಿಟ್ರೆ ಆ ಕಷ್ಟನ ದೂರ ಮಾಡಬಹುದು. ಮನೆಯಲ್ಲಿ ನೆಮ್ಮದಿ ಯಾವಾಗಿರುತ್ತಂದ್ರೆ ಅಮ್ಮನ ಮುಖದಲ್ಲಿ ಖುಷಿ, ಅಪ್ಪನ ಮುಖದಲ್ಲಿ ಯಾವುದೇ ಟೆನ್ಷನ್ ಇಲ್ದಿರ ಇದ್ದಾಗ ಮಾತ್ರ. ಆವಾಗ ಮಾತ್ರನೇ ನೀನೇನಾದ್ರೂ ಸಾಧಿಸಿದ್ಯಾ ಅಂತ, ನಿನ್ನ ನಿಜವಾದ ಗೆಲುವು ಅದೇ. ಮೊನ್ನೆ ಹಬ್ಬ ಇತ್ತು, ತುಂಬಾ ಜನರ ಮನೆಯಲ್ಲಿ ಹೊಸ ಬಟ್ಟೆ ತಂದಿರ್ತಾರೆ, ನೀವು ಹಾಕೊಂಡಿರಬಹುದು. ಆದ್ರೆ ನಿನ್ ತಾಯಿ ಅದೇ ಹಳೆ ಸೀರೆ, ನಿನ್ ತಂದೆ ಅದೇ ಹಳೆ ಶರ್ಟು, ಹಳೆ ಪಂಚೆ. ನೋಡು, ಇವತ್ತಿನ ಹಬ್ಬ ಹೇಗೆ ಆಗಿರಬಹುದು, ಎಷ್ಟೇ ಖುಷಿ ದುಃಖ ಇರ್ಲಿ, ಎಷ್ಟೇ ತ್ಯಾಗ ಮಾಡೋದಾಗ್ಲಿ, ಮುಂದೆ ಬರೋ ಹಬ್ಬ ಹೇಗಿರ್ಬೇಕಂದ್ರೆ ನಿಮ್ಮ ಅಮ್ಮನ ಹತ್ರ ಚಾಯ್ಸ್ ಇರ್ಬೇಕು ಸೀರೆಗಳಿಗೆ. ಅಪ್ಪನಿಗೆ ಕನ್ಫ್ಯೂಷನ್ ಆಗ್ಬೇಕು ಯಾವ ಶರ್ಟ್ ಪ್ಯಾಂಟ್ ಹಾಕ್ಬೇಕಂತ. ಅದಕ್ಕೋಸ್ಕರ ನಿನ್ ಮಾಡ್ಬೇಕಾಗಿರೋದು ಒಂದೇ ಕೆಲ್ಸ, ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರಯತ್ನ ಪಡೋದು. ಅದು ಓದೋದಾದ್ರೂ ಸರಿ, ಮತ್ತೊಂದಾದ್ರೂ ಸರಿ, ನಿಮ್ಮ ತಂದೆ ತಾಯಿ ಯಾವ ಲೈಫ್ ನ ಡಿಸರ್ವ್ ಮಾಡ್ತಾರೋ ಆ ಲೈಫ್ ನ ನೀನ್ ಕೊಡ್ಲೇಬೇಕು. ನನ್ ಕೈಯಲ್ಲಿ ಆಗಲ್ಲ ಅಂತ ಕೈ ಕಟ್ಟಿ ಕುತ್ಕೊಳ್ಳೋದ್ರಲ್ಲಿ ಏನಿದೆ? ಎಲ್ಲವನ್ನ ಕೊಟ್ಟು ಬಿಟ್ಟಾದ್ರೂ ಪ್ರಯತ್ನ ಹಾಕೋ. ಇಲ್ಲಿ ಸೋತ್ರೆ ಆ ಸೋಲು ನಿಂದಲ್ಲ, ನಿನ್ನ ಆಲೋಚನೆದು. ಆ ಆಲೋಚನೆಯನ್ನ ನೀನ್ ಗೆದ್ರೆ ನಿನ್ನ ಭವಿಷ್ಯವೇ ಬದಲಾಗುತ್ತೆ. ಪ್ರಯತ್ನ ಎಲ್ಲರೂ ಪಡ್ತಾರೆ, ಆದ್ರೆ ಎಲ್ರೂ ಗೆಲ್ಲಲ್ಲ. ಆದ್ರೆ ಯಾರ ಪ್ರಯತ್ನ ಸರಿಯಾದ ದಾರಿಯಲ್ಲಿರುತ್ತೋ ಅವರೇ ಗೆಲ್ಲೋದು. ನಿನ್ನ ಗೆಲುವು ಯಾವ ಮಟ್ಟಿಗಿರ್ಬೇಕಂದ್ರೆ ಯಾವ ತಂದೆಯಿಂದ ನಿನ್ನ ಐಡೆಂಟಿಫೈ ಮಾಡ್ತಿದಾರೋ ಅದೇ ಜನ ನಿನ್ನಿಂದ ನಿನ್ ತಂದೆಯನ್ನ ಐಡೆಂಟಿಫೈ ಮಾಡಬೇಕು. ಈಗ ಟೈಮ್ ಬಂದಿದೆ ಬೇಡ್ದಿರೋ ಕೆಲಸ ಮಾಡೋದನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡೋಕೆ. ಮುಂದೆ ಬರೋ ಎಕ್ಸಾಮ್ ಮೇ ಬಿ ನಿನ್ನ ಲೈಫ್ ನ ಗೇಮ್ ಚೇಂಜರ್ ಆಗಿರಬಹುದು. ಸೊ ಗಿವ್ ಯುವರ್ ಬೆಸ್ಟ್. ಈಗ ಸದ್ಯಕ್ಕೆ ನಿನ್ನ ಕಂಪ್ಲೀಟ್ ಫೋಕಸ್ ಆ ಎಕ್ಸಾಮ್ ನಲ್ಲಿ ನಿನ್ನ ಬೆಸ್ಟ್ ಕೊಡೋದು. ನೀನು ನಿನ್ನ ಬೆಸ್ಟ್ ಕೊಟ್ಟಿದ್ಯಾ ಇಲ್ವಾ ಅನ್ನೋದು ಆ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೇಂಜಿಂಗ್ ಯುವರ್ ಮೈಂಡ್ ಸೆಟ್ ಕ್ಯಾನ್ ಚೇಂಜ್ ಯುವರ್ ಸಿಚುವೇಶನ್. ಈ 2-3 ತಿಂಗಳು ನೀನು ನಿನ್ನ ಬುಕ್ಸ್ ಅಷ್ಟೇ ನಿನ್ನ ಪ್ರಪಂಚ ಆಗಿರ್ಲಿ. ಇಲ್ಲಿಂದಾಚೆ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಕೂಡ ನಿನ್ನ ರಿಸಲ್ಟ್ ನ ಡಿಸೈಡ್ ಮಾಡುತ್ತೆ.